ಏನು ಅಲ್ಪಸಂಖ್ಯಾತರು ಏನಿದ್ದಾರೆ ಇವತ್ತು ಸುಮಾರು ಅಲ್ಪಸಂಖ್ಯಾತರು ಇವತ್ತು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಮನೆ ಮನೆ ಹೋಗ್ತಾ ಇದೀವಿ ಕೇಳ್ತಾ ಇದೀವಿ ವೋಟ್ ಹಾಕ್ತೀವಿ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ಮನೆಯಲ್ಲಿ ಹೋದ್ರೆ ಒಂದು ಅವರಿಗೆ ಒಂದು ಸುಮಾರು ಒಂದು ಭಾಗನೇ ಇದೆ ಶಿಡ್ಲಘಟ್ಟ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಜಾಸ್ತಿ ಅಂತಕಂತ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಪ್ರಸಿದ್ಧಿ ಯಾಕಂತ ಹೇಳಿದ್ರೆ ಏನು ರೇಷ್ಮೆಗೆ ಏನು ಒತ್ತು ಕೊಟ್ಟು ರೇಷ್ಮೆ ಒಂದು ಉದ್ಯಮಕ್ಕೆ ವ್ಯಾಪಾರಕ್ಕೆ ಇರತಕ್ಕಂತವರು ನಮ್ಮ ಅಲ್ಪಸಂಖ್ಯಾತರ ಇರತಕ್ಕಂತ ನಮ್ಮ ನಗರ ಇದು ಶಿಡ್ಲಘಟ್ಟ ನಗರ ಅದರಲ್ಲಿ ಒಂದು ಭಾಗ ಅರ್ಧ ಭಾಗ ಬಂದು ಅವರೇ ಇದ್ದಾರೆ ಮಾತಾಡತಕ್ಕಂತವರು ಯಾರು ಬೇಕಾದರೂ ಏನಾದರೂ ಮಾತಾಡಬಹುದು ಆ ರೋಡಲ್ಲಿ ಹೋಗ್ಬಿಟ್ಟು ಆ ರೋಡ್ ಹೆಂಗಿದೆ ಡ್ರೈನ್ ಹೆಂಗಿದೆ ಅವ್ರ ಮನೆ ಒಳಗಡೆ ಕಾಲಿಟ್ಟು ನೋಡ್ಬೇಕು ಹೆಂಗಿರುತ್ತೆ ಅಂತ ಮತ ಕೇಳೋದಲ್ಲ ಕಾಲಿಟ್ಟು ನೋಡ್ಬೇಕು ಕಣ್ಣಲ್ಲಿ ರಕ್ತ ಬರುತ್ತೆ ಒಂದು 10 ಅಡಿಗೆ 40 ಅಡಿ 30 ಅಡಿ ಇರುತ್ತೆ ಅರ್ಧ ಮನೆ 10 ಜನ ಮಕ್ಕಳು ಸುಮಾರು ಅವರಿಗೆ ಅವರು ಊಟ ಮಾಡಿದ್ರೆ ಮಕ್ಕಳು ಊಟ ಆಗ್ತಕ್ಕಂತ ಒಂದು ಇರತಕ್ಕಂತ ಒಂದು ನಮ್ಮ ಅಲ್ಪಸಂಖ್ಯಾತರು ಮಕ್ಕಳಿಗೆ ಇರತಕ್ಕಂತ ಪ್ರೀತಿ ಕೊಡತಕ್ಕಂತ ಒಂದು ಅಲ್ಪಸಂಖ್ಯಾತರು ನೋಡಿದ್ರೆ ಹೊಟ್ಟೆ ಉರಿತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಓಟ್ಗೋಸ್ಕರ ನಾವು ರಾಜಕಾರಣ ಯಾವತ್ತೂ ಮಾಡಬಾರದು ಡೆವಲಪ್ಮೆಂಟ್ ನೋಡಬೇಕು ಅಷ್ಟೇ ನಮ್ಮ ಪಕ್ಷ ಭರವಸೆ ಪಕ್ಷ ಬಂದಿರೋದು ಡೆವಲಪ್ಮೆಂಟ್ ನಮ್ಮ ಅಜೆಂಡಾ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಈಗ ಹೇಳ್ತಾರೆ ತಮಗೆಲ್ಲ ಗೊತ್ತು ನಮ್ಮ ಪಕ್ಷ ಬಂದ್ರೆ ಅವರೆಲ್ಲ ಏನು ಮಾಡಿದ್ರೆ ಅದನ್ನೆಲ್ಲ ವಾಪಸ್ ತಗೋತೀವಿ ಅವರು ಮಾಡಿರತಕ್ಕಂತ ಏನು ಕೊಟ್ಟು ಭರವಸೆ ಕೊಟ್ಟಿರತಕ್ಕಂತ ನಾವು ವಾಪಸ್ ತಗೋತೀವಿ ಅಂತ ಬೇರೆ ವಿರೋಧ ಪಕ್ಷಗಳು ಇರತಕ್ಕಂತದ್ದು ಇರ್ತಾರೆ ರಾಜಕಾರಣಕ್ಕೆ ಹೇಳ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ತೀವ್ರವಾಗಿ ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಬಿಜೆಪಿಯ ಇರತಕ್ಕಂತದ್ದು ಡೆವಲಪ್ಮೆಂಟ್ ಮಾತ್ರನೇ ನಮ್ಮದಿದೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ಈಗ ಶಿಡ್ಲಘಟ್ಟ ನಗರದಲ್ಲಿ ಮೊಟ್ಟ ಮೊದಲನ ಆದ್ಯತೆ ಬಂದು ಯಾರ್ಯಾರಿಗೆ ರೋಡ್ ಸರಿಯಾಗಿಲ್ಲ ಡ್ರೈನ್ ಸರಿಯಾಗಿಲ್ಲ ಮನೆ ಒಳಗೆ ವಾಸ್ತು ಸರಿಯಿಲ್ಲ ವಾಸ ಮಾಡೋದಕ್ಕೆ ಸರಿಯಿಲ್ಲ ಅಂತಕಂತದ್ದು ಮತ್ತೆ ಅದೇ ಕೈಗಾರಿಕೆಗಳ ಮನೆ ಇಟ್ಕೊಂಡಿದ್ದಾರೆ ಫಸ್ಟ್ ಅವರಿಗೆ ಮನೆ ಬೇರೆ ಕೈಗಾರಿಕೆ ಮಾಡತಕ್ಕಂತ ಕೆಲಸ ಮಾಡತಕ್ಕಂತ ಮೊದಲನೇ ಆದ್ಯತೆ ಯಾರಿಗೆ ಅಲ್ಪಸಂಖ್ಯಾತರಿಗೆ ಮಾಡ್ತೀವಿ ನಾವು ಈಗ ಅವರು ಹೋಗು ರೋಡ್ ಅಲ್ಲಿ ನೋಡಿ ಹೊಟ್ಟೆ ಉರಿತದೆ ಊಟ ಮಾಡಕ್ಕೆ ಬರಲ್ಲ ನಾವು ಹೋದ್ರೆ ದೇವೇಗೌಡರು ಸರಿ ಇನ್ನೊಬ್ಬ ರಾಜ್ಯದಲ್ಲಿ ನಾನಾಗ್ಲಿ ರಾಜಣ್ಣ ಆಗ್ಲಿ ಯಾರಾದ್ರೂ ಹೋಗ್ಲಿ ರೋಡಲ್ಲಿ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ಕೊಂಡ್ಬಿಡ್ಲಿ ನೋಡೋಣ ಅವತ್ ಮಾತಾಡೋಣ ಇಷ್ಟು ಮಾತಾಡ್ತಾರಲ್ಲ ಮತ ಹಾಕಿಂದ ಮಾತಾಡ್ತಾರಲ್ಲ ಅವ್ರಿಗೆ ಯಾಕೆ ಕ್ಷಮೆ ಮಾಡಿಲ್ಲ ಅವ್ರದೇ ಸರ್ಕಾರ ಇತ್ತಲ್ಲ ಬೀದಿ ಯಾಕೆ ಹೋಗಿಲ್ಲ ಅವ್ರು ಡೆವಲಪ್ಮೆಂಟ್ ಯಾಕೆ ಮಾಡಿಲ್ಲ ಅವ್ರನ್ನ ಅದ್ರ ಬಗ್ಗೆ ಮಾತಾಡಲಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾರೆ ಮತ್ತೆ ಮತಕ್ಕೋಸ್ಕರ ಅದು ಮಾತಾಡಬಾರ್ದಲ್ಲ ಹಾಗಾಗಿ ನಮ್ಗೆ ಹೊಟ್ಟೆ ಉರಿತದೆ ನಮಗೀಗ ಮಾಡ್ತಕ್ಕಂಥ ನಮ್ಮ ಅಜೆಂಡನೇ ಇದು